ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ನನಗೆ ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಸೊ ಯಾಕೆ ಏನು ಎಲ್ಲನೂ ನಿಮಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಗೊತ್ತಾಗುತ್ತೆ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಕಾಮೆಂಟ್ ಮೂಲಕ ತಿಳಿಸಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇನ್ನು ಯಾವ ರೀತಿ ವಿಡಿಯೋಸ್ನ ನೋಡೋದಕ್ಕೆ ಇಷ್ಟಪಡ್ತೀರಾ ಅಂತ ಕೂಡ ಕಾಮೆಂಟ್ ಮೂಲಕ ತಿಳಿಸ್ಬೋದು. ಸೊ ತುಂಬ ತಡ ಮಾಡೋದು ಬೇಡ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಇಂಟ್ರೋ ಏನಪ್ಪ ಬೇರೆ ಡ್ರೆಸ್ಸಲ್ಲಿದೆ, ವಿಡಿಯೋನೇ ಬೇರೆ ಡ್ರೆಸ್ಸಲ್ಲಿದೆ ಅನ್ಕೋಬೋದು. ನಾನು ಇಂಟ್ರೋ ಬೇರೆ ವಿಡಿಯೋ ಮಾಡಬೇಕಾದ್ರೆ ಒಂದು ಕ್ಲಿಪ್ನ ತೊಗೊಂಡಿದ್ದೆ. ಈ ವಿಡಿಯೋ ಮಾಡಬೇಕಾದ್ರೆ ನಾನು ಇಂಟ್ರೋ ಕೊಟ್ಟಿರಲಿಲ್ಲ. ಸೊ ಅದಕ್ಕೋಸ್ಕರ ಆ್ಯಕ್ಚುಲಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡೋದು ಬೇಡ ಅಂದ್ಕೊಂಡಿದ್ದೆ. ಬಟ್ ಯಾವ ಒಂದು ಮೆಮೊರಿ ಥರ ಇರುತ್ತೆ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ಕ್ವಿಕ್ಕಾಗಿ ತಲೆಯೆಲ್ಲ ಬಾಚಿಕೊಂಡು ರೆಡಿಯಾಗಿ ಆಮೇಲೆ ನಾನು ಯೂಶುವಲಾಗಿ ವೇರ್ ಮಾಡುವಂಥ ಟೈಟಾನ್ ವಾಚ್ನ ಹಾಕ್ಕೊಂಡೆ. ಸೊ ನಾನು ಆಲ್ಮೋಸ್ಟ್ ಹೊರಗಡೆ ಹೋಗಬೇಕಾದ್ರೆ ಇಷ್ಟೇ ರೆಡಿಯಾಗೋದು. ಒಂದೊಂದು ಸರ್ತಿ ಐಬ್ರೋಸ್ ಮತ್ತು ಐಲೈನರ್ನ ಅಪ್ಲೈ ಮಾಡ್ಕೊಳ್ತೀನಿ, ಆಮೇಲೆ ಒಂಚೂರು ಲಿಪ್ ಬಾಮ್ನ ಅಪ್ಲೈ ಮಾಡಿಕೊಂಡೆ. ಈಗ ಬೆಂಗಳೂರು ವೆದರ್ ಫುಲ್ ಮಳೆ ಚಳಿ ಅನ್ನಿಸ್ತಿದೆ, ತುಂಬ ಲಿಪ್ಸ್ ಎಲ್ಲ ಡ್ರೈ ಆಗುತ್ತೆ, ಉಡ್ಕೊಳ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ಸೊ ಹಾಗೆ ಜಾಕೆಟ್ ಕೂಡ ಹಾಕ್ಕೊಂಡು ಫೈನಲ್ ಲುಕ್ ಈ ರೀತಿ ಇತ್ತು. ಸೊ ಹೊರಟೆ, ಅಂಕಿತಾ ಕೂಡ ಮದ್ದು ಜಾಯಿನ್ ಆಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಒಂದು 11 o'clock ಹಂಗೆ ಮನೆ ಬಿಟ್ವಿ. ಎಲ್ಲ ಮುಗಿಸ್ಕೊಂಡು ಬರೋಷ್ಟೊತ್ತಿಗೆ 1:30 ಆಗಿತ್ತು. ಸೊ ಇದು ನಾನು ನಮ್ಮ ಅಮ್ಮಂಗೆ ತೊಗೊಳ್ತಾ ಇರುವಂಥ ಸ್ಯಾರಿ. ನೀಟಾಗಿ ಎಲ್ಲ ಚೆಕ್ ಮಾಡಿಸ್ತಾ ಇದ್ದೆ, ಬಿಕಾಸ್ ಏನಾದರೂ ಡ್ಯಾಮೇಜ್ ಇದೆಯಾ ಅಥವಾ ಡ್ಯಾಮೇಜ್ ಇದ್ದರೆ ರಿಟರ್ನ್ ಆಪ್ಷನ್ ಎಲ್ಲ ಇದೆಯಾ, ಎಕ್ಸ್ಚೇಂಜ್ ಎಲ್ಲ ಇದೆಯಾ ಅಂತ ಕೇಳ್ತಾ ಇದ್ದೆ. ಹಾಗೆ ಆವಾಗ ವಿಡಿಯೋ ಮಾಡಿಕೊಂಡೆ. ನಾನು ಯೂಶ್ವಲಿ ಪಬ್ಲಿಕಲ್ಲಿ ವಿಡಿಯೋ ಎಲ್ಲ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಆಕ್ವರ್ಡ್ ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಚೆಕ್ ಮಾಡೋ ನೆಪದಲ್ಲಿ ವಿಡಿಯೋ ಮಾಡ್ಕೋಬೋದು ಅಂದ್ಬಿಟ್ಟು ಹಾಗೆ ವಿಡಿಯೋ ಕೂಡ ತೊಗೊಂಡೆ. ಇದು ನಮ್ಮ ಅಮ್ಮಂಗೆ ತೊಗೊಂಡಿರುವಂಥ ಸ್ಯಾರಿ. ಎಷ್ಟು ಆಯಿತು ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ತಿಳಿಸ್ತೀನಿ. ನಿಮಗೆ ಇಷ್ಟ ಆಯಿತಾ ಅಂತ ಹೇಳೋದನ್ನು ಮರಿಬೇಡಿ. ಆ್ಯಕ್ಚುಲಿ ನಾನು 2 ಸ್ಯಾರಿನ ತೊಗೊಂಡಿರುವಂಥದ್ದು, ಒಂದು ಅಮ್ಮನಿಗೆ ಅಂತ, ಇನ್ನೊಂದು ನಮ್ಮ ದೊಡ್ಡಮ್ಮನಿಗೆ ಅಂತ ತೊಗೊಂಡಿದ್ದೀನಿ. ಈ ಸೀರೆ ಏನು ನೋಡ್ತಾ ಇದ್ದೀರಾ, ಇದು ನಮ್ಮ ದೊಡ್ಡಮ್ಮನಿಗೆ ಅಂತ ತೊಗೊಂಡಿರುವಂಥ ಸ್ಯಾರಿ. ಯೂಶ್ವಲಿ ಇವ್ರ ಇಬ್ಬರ ಹತ್ರನೂ ಗ್ರ್ಯಾಂಡ್ ಸ್ಯಾರೀಸ್ ಇದೆ, ಬಟ್ ಈ ರೀತಿ ಸಿಂಪಲ್ ಸ್ಯಾರೀಸ್ ನನ್ನ ಬಜೆಟಲ್ಲಿ ಕೂಡ ಬರ್ತಾ ಇತ್ತು, ನನ್ನ ಬಜೆಟ್ ಇದ್ದಿದ್ದು ಸ್ವಲ್ಪನೇ. ಸೊ ಅದಕ್ಕೋಸ್ಕರ ಈ ಸತಿ ಈ ಥರ ಸೀರೆಗಳನ್ನ ಕೊಡಿಸಿದ್ದೀನಿ. ನೆಕ್ಸ್ಟ್ ಟೈಮ್ ಇನ್ನು ಫ್ಯೂಚರಲ್ಲಿ ಯಾವಾಗಾದರೂ ಕೊಡಿಸೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ಕೋಬೇಕು ಅಂತ ಅನಿಸಿದ್ರೆ ನಾನು ಡೆಫಿನೆಟಾಗಿ ಶೇರ್ ಮಾಡ್ಕೊಳ್ತೀನಿ. ಸೊ ಇದೆರಡು ಸೀರೆಗೂ ನಾನು 1050 ಪೇ ಮಾಡಿದೆ, ಸ್ವಲ್ಪ ಬಾರ್ಗಿನ್ ಎಲ್ಲ ಮಾಡಿ ಪರ್ಚೇಸ್ ಮಾಡಿದ್ದು. ನಿಮಗೆ ಈ ಎರಡು ಸ್ಯಾರಿಯಲ್ಲಿ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ತೊಗೊಂಡು ಪ್ಯಾಕ್ ಮಾಡಿಸ್ಕೊಂಡು ಇನ್ನೊಂದು ಅಂಗಡಿಗೆ ಹೋಗಿದ್ವಿ. ಅಲ್ಲಿ ಅಂಕಿತಾ ಶ್ರಗ್ ನೋಡಬೇಕಾಗಿತ್ತು ಅಂತ, ಬಟ್ ಅಲ್ಲಿ ಅವಳಿಗೆ ಯಾವುದು ಸೂಟ್ ಆಗುವಂಥದ್ದು ಸಿಗಲಿಲ್ಲ. ಮತ್ತು ಅವಳು ಡೈಲಿ ಬೇಸಸ್ ಮೇಲೆ ಯೂಸ್ ಮಾಡೋದಕ್ಕೆ ಒಂದು ಚಪ್ಪಲಿ ಬೇಕಾಗಿತ್ತು ಅಂತ ಚಪ್ಪಲಿ ಅಂಗಡಿಗೆ ಹೋಗಿದ್ವಿ. ಅಲ್ಲೆಲ್ಲ ನೋಡಿಕೊಂಡು ಬರೋಷ್ಟೊತ್ತಿಗೆ ಒಂದು ಸ್ವಲ್ಪ ಟಯರ್ಡ್ ಅಂತ ಅನ್ನಿಸ್ತಾ ಇತ್ತು. ಆಮೇಲೆ ಜ್ಯೂಸ್ ಅಂಗಡಿ ಒಂದು ಕಾಣಿಸ್ತು. ಸೊ ಸರಿ, ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂತ ಒಂದು ಆ್ಯಪಲ್ ಜ್ಯೂಸ್ನ ಆರ್ಡ್ರ್ ಮಾಡಿದ್ವಿ. ಆ್ಯಪಲ್ ಜ್ಯೂಸ್ ಎಲ್ಲ ಕುಡಿದು ಆಮೇಲೆ ಅಲ್ಲಿ ಇನ್ನೂ ಡಿಫ್ರೆಂಟ್ ಡಿಫ್ರೆಂಟ್ ಆಪ್ಷನ್ಸ್ ಎಲ್ಲ ಇತ್ತು, ಐಸ್ ಕ್ರೀಮ್ ಆಗಿರ್ಬೋದು ಅದೆಲ್ಲ. ಬಟ್ ವೆದರ್ ತುಂಬ ವರ್ಸ್ಟ್ ಕಂಡೀಷನಲ್ಲಿತ್ತು, ಬಿಕಾಸ್ ತುಂಬ ಮಳೆ ಚಳಿ ಎಲ್ಲ ಇದ್ದರಿಂದ ನಾವು ಐಸ್ ಕ್ರೀಮ್ ಎಲ್ಲ ಏನು ತೊಗೊಳೋದಕ್ಕೆ ಹೋಗಲಿಲ್ಲ. ಜಸ್ಟ್ ಒಂದು ಜ್ಯೂಸ್ನ ಕುಡಿದ್ಬಿಟ್ಟು ಆ್ಯಪಲ್ ಜ್ಯೂಸ್ ಬಂದ್ವಿ. ಸೊ ಫೈನಲಿ ನಮ್ಮ ಅಮ್ಮಂಗೆ ಕೂಡ ಸೀರೆನ ಕೊಟ್ಟೆ, ಅವ್ರಿಗೂ ಕೂಡ ಖುಷಿಯಾಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು ಅಮ್ಮ ದೊಡ್ಡಮ್ಮ ಇಬ್ಬರೂ ಕೂಡ. ಸೊ ನಿಮಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಡೆಫಿನೆಟಾಗಿ ಫ್ಯೂಚರಲ್ಲಿ ನನ್ನ ಫ್ಯಾಮಿಲಿ ಎಲ್ಲರನ್ನೂ ಒಂದು ವ್ಲಾಗಲ್ಲಿ ನಿಮಗೂ ಕೂಡ ಇಂಟ್ರೊಡ್ಯೂಸ್ ಮಾಡ್ತೀನಿ. ಇದು ಯಾವುದೇ ರೀತಿಯಾದಂಥ ಶೋ ಆಫ್ ಅಂತ ಏನೂ ಅಲ್ಲ, ಜಸ್ಟ್ ನನಗೆ ಒಂದು ಮೆಮೊರಿ ಥರ ಇರುತ್ತೆ ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಈ ವ್ಲಾಗ್ನ ಮಾಡಿದೆ. ತುಂಬ ಯೋಚನೆ ಮಾಡಿ ಅಪ್ಲೋಡ್ ಮಾಡಲಾ ಬೇಡವಾ ಅಂತ ಅಪ್ಲೋಡ್ ಮಾಡಿದ್ದೀನಿ. ಸೊ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಯಾರಿ ಫೋಟೋ ಕೂಡ ನಿಮಗೆ ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಆ ಥರ ಕಾಣುತ್ತೆ. ಸೊ ಬ್ಲೌಸ್ ಕೂಡ ಅಷ್ಟೇ, ಒಂಥರ ಗೋಲ್ಡ್ ಕಲರಲ್ಲಿ ಬಂದಿದೆ, ಚೆನ್ನಾಗಿದೆ. ನಮ್ಮ ಅಮ್ಮಂಗೂ ಕೂಡ ಇಷ್ಟ ಆಯಿತು. ಮೇನ್ ಇಂಟೆನ್ಷನ್ ವಾಸ್ ದ್ಯಾಟ್ ಅವ್ರಿಗೆ ಇಷ್ಟ ಆಗಬೇಕು ಅನ್ನೋದೇ, ಬಟ್ ಅವ್ರಿಗೂ ಕೂಡ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನ್ನಿಸ್ತು ವಿಡಿಯೋ ಅಂತ ಕಮೆಂಟಲ್ಲಿ ದಯವಿಟ್ಟು ತಿಳಿಸಿ. ಸೊ ಕಂಪ್ಲೀಟಾಗಿ ವಿಡಿಯೋ ನೋಡಿದ್ರಿ ಅಂತ ಅಂದ್ಕೊಂಡಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸೊ ದಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರು ನಿಮಗೆ ವಿಡಿಯೋ ನೋಟಿಫಿಕೇಶನ್ ಫಸ್ಟ್ ಬರುತ್ತೆ. ದಿಸ್ ವಾಸ್ ಮೈ ಫಸ್ಟ್ ಅರ್ನಿಂಗ್ಸ್. ಫಸ್ಟ್ ಅರ್ನಿಂಗ್ಸಲ್ಲಿ ಸೀರೆ ತೊಗೊಟ್ಟಿದ್ದು ಅಮ್ಮನಿಗೆ ತುಂಬ ಖುಷಿಯಾಯಿತು. ಸೊ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಖುಷಿಯಾಯಿತು ಅಂತ ಕೂಡ ತಿಳಿಸಿ. ನೀವು ಹಾಗೆ ನಿಮ್ಮ ಫಸ್ಟ್ ಸ್ಯಾಲ್ರಿನ ಏನು ಮಾಡಿದ್ರಿ, ಎಷ್ಟು ಬಂದಿತ್ತು ಎಲ್ಲ ಕೂಡ ಕಾಮೆಂಟ್ ಮೂಲಕ ತಿಳಿಸಿ. ನನಗೂ ಕೂಡ ತಿಳ್ಕೊಳ್ಳೋದಕ್ಕೆ ತುಂಬ ಕ್ಯೂರಿಯಸ್ ಆಗಿದ್ದೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಐ ಡಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುತ್ತೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ, ಹಾಗೆ ವ್ಲಾಗ್ಸ್ ವಿತ್ ಅಂಕಿತಾ ಅಂತ ಆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ಫಿಲಂ ಇಂಡಸ್ಟ್ರಿ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ಸ್ ಆ ಚಾನಲಲ್ಲಿ ಸಿಗುತ್ತೆ. ಈ ವಿಡಿಯೋ ಒಂಥರ ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಯಾವುದೇ ರೀತಿ ಶೋ ಆಫ್ ಅಲ್ಲ, ಒಂದು ಮೆಮೊರಿಯಾಗಿ ಡಾಕ್ಯುಮೆಂಟೇಷನ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ವ್ಲಾಗ್ನ ಮಾಡಿದೆ. ಸೊ ವ್ಲಾಗ್ನ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಮೆಮೊರಿಯಾಗಿರುತ್ತೆ. ಇನ್ನೂ ಒಂದು ಸ್ವಲ್ಪ ವರ್ಷಗಳಾದಮೇಲೆ ನಾನು ಇದನ್ನು ಓಪನ್ ಮಾಡಿ ನೋಡಿದ್ರೆ ನನಗೆ ಖುಷಿಯಾಗುತ್ತೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.
ಅಂತ ಹೇಳ್ತಾ ಹಾಗೆ ನಾನು ನಮ್ಮ ಅಮ್ಮನೆಲ್ಲ ಕ್ಯಾಮ್ರಾದಲ್ಲಿ ತೋರಿಸಲಿಲ್ಲ, ಅಂದರೆ ವ್ಲಾಗಲ್ಲಿ ತೋರಿಸಲಿಲ್ಲ. ನಾನು ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ ಬನ್ನಿ ವ್ಲಾಗ್ಗೆ ಅಂದ್ಬಿಟ್ಟು, ಮತ್ತು ನಾನು ಯಾವತ್ತೂ ಕೇಳೂ ಇಲ್ಲ ಬರ್ತೀರಾ ವ್ಲಾಗ್ಗೆ ಅಂತ ಎಲ್ಲ. ಬಟ್ ಯಾ, ಟೈಮ್ ಬಂದಾಗ ಡೆಫಿನೆಟ್ ಆಗಿ ಅದನ್ನು ಕೂಡ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.